ತಲೆಗೊಂದು ಮುಂಡಾಸು, ಸೊಂಟಕ್ಕೆ ಪಂಚೆ ಅಥವಾ ಧೋತಿ, ಕಾಲಲ್ಲಿ ಚಪ್ಪಲಿ, ಬಿಳಿ ಅಂಗೆ. ಇದರಲ್ಲಿ ಯಾವುದು ನಮ್ಗೆ ಹೊಸತು ಅಲ್ಲ, ಸಮಸ್ಯೆ ಅಂತೂ ಅಲ್ವೇ ಅಲ್ಲ. ನಮ್ಮ ಸುತ್ತಮುತ್ತ, ನಮ್ಮ ಊರುಗಳಲ್ಲಿ, ನಗರಗಳಲ್ಲೂ ಅದೆಷ್ಟೋ ವರ್ಷಗಳಿಂದ ನಾವು ನೋಡ್ತಾನೆ ಬಂದಿರುವ, ನಮಗೆಲ್ಲರಿಗೂ ಚಿರಪರಿಚಿತ, ಸಹಜವಾಗಿ ಕಾಣುವ, ಒಪ್ಪುವ ಉಡುಗೆ ತೊಡುಗೆಗಳಿವು. ಏನಿದೆ ಸಮಸ್ಯೆ ಇದರಲ್ಲಿ? ಏನೂ ಇಲ್ಲ. ಆದರೆ ಈ ಉಡುಪಿಗಾಗಿ ಒಬ್ಬರು ಹಿರಿಯರು ಪಡಬಾರದ ಸಂಕಟ ಪಡಬೇಕಾಯಿತು, ತೀವ್ರ ಅವಮಾನಕ್ಕೆ ಗುರಿಯಾಗಬೇಕಾಯಿತು, ಈ ಇಳಿ ವಯಸ್ಸಿನಲ್ಲಿ ಇನ್ನಿಲ್ಲದ ನೋವನ್ನ ಅನುಭವಿಸಬೇಕಾಯಿತು. ಇದಕ್ಕೆ ಕಾರಣ ನಮಗೆ ಆಧುನಿಕತೆಯ ಅಭಿವೃದ್ಧಿಯ ಸಂಕೇತವಾಗಿಬಿಟ್ಟಿರುವ ಮಾಲೊಂದರ ಸಿಬ್ಬಂದಿಗೆ ಈ ಪಂಚೆ ಮುಂಡಾಸು ಧರಿಸೋದು ಸಮಸ್ಯೆಯಾಗಿ ಕಂಡಿದ್ದು. ಮೊನ್ನೆ ಮಂಗಳವಾರ ಬೆಂಗಳೂರಿನ ಜಿಟಿ ಮಾಲ್ನಲ್ಲಿ ಹೀಗೆ ಅಂಗಿ, ಧೋತಿ, ಮುಂಡಾಸು ಧರಿಸಿಕೊಂಡು ಬಂದಿದ್ದ ರೈತರೊಬ್ಬರನ್ನ ಮಾಲಿನ ಒಳಗೆ ಪ್ರವೇಶ ಮಾಡೋದ್ರಿಂದ ತಡೆಯಲಾಯಿತು. ಮಾಲಿನ ಹೊರಗಡೆನೆ ಭದ್ರತಾ ಸಿಬ್ಬಂದಿಯೊಬ್ಬ ರೈತನನ್ನ ತಡೆದು ನಿಲ್ಲಿಸ್ತ. ಫಕೀರಪ್ಪ ಅನ್ನೋ ರೈತರೊಬ್ರು ತಮ್ಮ ಮಗನೊಂದಿಗೆ ಸಿನಿಮಾ ನೋಡೋಕೆ ಬಂದಿದ್ರು. ಆದರೆ ಅವರು ಧೋತಿ ಧರಿಸಿದ್ರು, ಪ್ಯಾಂಟ್ ಧರಿಸ್ಲಿಲ್ಲ ಅನ್ನೋ ಕುಂಟು ನೆಪ ಒಡ್ಡಿ ಅವರನ್ನ ತಡೆಯಲಾಯಿತು. ತಂದೆಯನ್ನ ಕರ್ಕೊಂಡು ಬಂದ ಮಗನಿಗೆ ಇದರಿಂದ ತೀರಾ ಕಸಿವಿಸಿ ಆಯ್ತು, ಅವಮಾನನೂ ಆಯ್ತು. ಆತ ತಂದೆಯನ್ನ ಒಳಗೆ ಬಿಡುವಂತೆ ಸಿಬ್ಬಂದಿ ಬಳಿ ಮತ್ತೆ ಮತ್ತೆ ವಿನಂತಿ ಮಾಡ್ದ. ಬಹಳ ದೂರದಿಂದ ಬಂದಿದ್ದೀವಿ, ಅಪ್ಪನಿಗೆ ಸಿನಿಮಾ ತೋರ್ಸಕ್ ಕರ್ಕೊಂಡು ಆಸೆಯಿಂದ ಬಂದಿದ್ದೀನಿ, ಒಳಗ್ ಬಿಟ್ಟು ಬಿಡಿ ಅಂತ ಅವ್ರ ಮಗ ಅದೆಷ್ಟು ಕೇಳ್ಕೊಂಡ್ರು ಸಿಬ್ಬಂದಿ ಬಿಡ್ಲೇ ಇಲ್ಲ. ಇದನ್ನೆಲ್ಲ ನೋಡಿ ಆ ಹಿರಿ ಜೀವವೇ ಮಧ್ಯೆ ಪ್ರವೇಶಿಸಿ, ನೋಡಪ್ಪ ಇಲ್ಲಿ ನಮ್ ಮನೆ ಇಲ್ಲ, ಇನ್ನು ಹೋಗಿ ಬಟ್ಟೆ ಬದಲಾಯಿಸ್ಕೊಂಡು ಬರೋದು ಸಾಧ್ಯ ಇಲ್ಲ, ಹಾಗಾಗಿ ನಮ್ಮನ್ನು ಒಳಗ್ ಬಿಡು, ಇಲ್ಲಿದ್ರೆ ಸಿನಿಮಾ ಮಿಸ್ ಆಗತ್ತೆ ಅಂದ್ರು ಸಿಬ್ಬಂದಿಯ ಮನಸ್ಸು ಕರಗ್ಲಿಲ್ಲ. ಕೊನೆಗೆ ಬೇರೆ ದಾರಿ ಕಾಣದೆ ಮಗ ಫಕೀರಪ್ಪನನ್ನ ಕರ್ಕೊಂಡು ಅಲ್ಲಿಂದ ವಾಪಸ್ ಹೋದ. ಆದ್ರೆ ಹೋದವನೇ ಜಿಟಿ ಮಾಲ್ನಲ್ಲಿ ತಮ್ಮನ್ನ ನಡೆಸ್ಕೊಂಡ ಬಗ್ಗೆ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಿಟ್ಟ. ನೋಡ್ತಾ ಇದ್ದಂತೆ ವಿಡಿಯೋ ವೈರಲ್ ಆಯ್ತು. ಮಾಲ್ನ ಸಿಬ್ಬಂದಿಯ ನಡವಳಿಕೆ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತವಾಯಿತು. ಘಟನೆಯಿಂದ ನನಗೆ ತುಂಬಾ ನೋವಾಗಿದೆ, ನಾನು ನನ್ನ ಜೀವನದುದ್ದಕ್ಕೂ ಧೋತಿಯನ್ನ ಧರಿಸಿದ್ದೀನಿ ಮತ್ತು ಇದು ಹಿಂದೆಂದೂ ಸಮಸ್ಯೆ ಆಗಿರ್ಲಿಲ್ಲ ಅಂತ ದುಃಖಿತ ರೈತ ತಮ್ಮ ನೋವನ್ನ ಮಾಧ್ಯಮಗಳ ಮುಂದೆ ವ್ಯಕ್ತಪಡಿಸಿದ್ರು. ಆಗಿರೋ ಪ್ರಮಾದದ ಅರಿವಾದ ಜಿಟಿ ಮಾಲ್ನ ಆಡಳಿತ ಮಂಡಳಿ ಕೂಡಲೇ ಹಿರಿಯರನ್ನ ಮಾಲ್ಗೆ ವಾಪಸ್ ಕರೆಸಿ ಅವರಲ್ಲಿ ಕ್ಷಮೆ ಕೇಳಿ ಅವರಿಗೆ ಶಾಲ್ ಹಾಕಿ ಸನ್ಮಾನ ಮಾಡಿ ಇಡೀ ಮಾಲ್ ಸುತ್ತಾಡಿಸ್ತು. ಆದರೆ ಅವಮಾನಗೊಂಡ ರೈತ ಫಕೀರಪ್ಪ ಕಣ್ಣೀರು ಸುರಿಸಿದ್ದು ಜಿಟಿ ಮಾಲ್ ಪಾಲಿಗೆ ಬಹಳ ದುಬಾರಿಯಾಗಿ ಪರಿಣಮಿಸಿದೆ. ಮರುದಿನವೇ ರೈತರು, ಕನ್ನಡ ಪರ ಸಂಘಟನೆಗಳು ಮಾಲಿನ ಎದುರು ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶ ಪ್ರದರ್ಶಿಸಿ ಮಾಲಿನವರಿಗೆ ಬಿಸಿ ಮುಟ್ಟಿಸಿದ್ರು. ಹಾಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಲಿನ ವಿರುದ್ಧ ಭಾರೀ ಆಕ್ರೋಶ ವ್ಯಕ್ತವಾಯಿತು. ಕೇವಲ ಬಟ್ಟೆಯ ಆಧಾರದ ಮೇಲೆ ಪ್ರವೇಶವನ್ನು ನಿರಾಕರಿಸುವ ಮೂಲಕ ಭದ್ರತಾ ಸಿಬ್ಬಂದಿ ಗಂಭೀರ ತಪ್ಪು ಮಾಡಿದ್ದಾರೆ. ಉಡುಗೆ ತೊಡುಗೆ, ಬಣ್ಣ, ಗುರುತಿನ ಆಧಾರದ ಮೇಲೆ ತಾರತಮ್ಯ ಮಾಡದೆ ಎಲ್ಲರನ್ನೂ ಸಮಾನವಾಗಿ ಕಾಣುವಂತೆ ಎಲ್ಲ ಸಿಬ್ಬಂದಿಗೆ ಸೂಚನೆ ನೀಡಿದ್ದೇವೆ ಅಂತ ಮಾಲ್ನ ಆಡಳಿತ ಮಂಡಳಿಯ ಸುರೇಶ್ ಮಾಧ್ಯಮಗಳಿಗೆ ತಿಳಿಸಿದ್ರು. ಅಷ್ಟೊತ್ತಿಗೆ ಈ ವಿಷಯ ರಾಷ್ಟ್ರೀಯ ಸುದ್ದಿಯಾಗ್ಬಿಡ್ತು. ಸಭ್ಯರ ನಗರ ಐಟಿ ಸಿಟಿ ಬೆಂಗಳೂರಿನಲ್ಲಿ ಧೋತಿ ತೊಟ್ಟ ಹಿರಿಯರಿಗೆ ಅವಮಾನವಾಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಶುರುವಾಯಿತು. ರಾಜ್ಯ ಸರ್ಕಾರ ಕೂಡಲೇ ಚುರುಕಾಯಿತು. ಜಿಟಿ ಮಾಲ್ನಲ್ಲಿ ನಡೆದ ಘಟನೆ ಗುರುವಾರ ವಿಧಾನಸಭೆ ಕಲಾಪದಲ್ಲೂ ಸದ್ದು ಮಾಡಿತು. ಶಾಪಿಂಗ್ ಮಾಲ್ ಯಾರದ್ದೇ ಆಗಲಿ, ಇದು ಸರಿಯಲ್ಲ, ಕಠಿಣ ಕ್ರಮ ವಹಿಸಿ ಅಂತ ಕಲಾಪದಲ್ಲಿ ಸ್ಪೀಕರ್ ಯುಟಿ ಖಾದರ್ ಅವರು ಬಲವಾಗಿ ಖಂಡಿಸಿದ್ರು. ಸ್ಪೀಕರ್ ಅವರ ಮಾತಿಗೆ ದನಿಗೂಡಿಸಿದ ಶಾಸಕ ಲಕ್ಷ್ಮಣ್ ಸವದಿ ಅವರು ಸರ್ಕಾರದಿಂದ ಒಂದು ಆದೇಶ ಹೊರಡಿಸಲಿ, ಆ ಮಾಲಿಗೆ ವಾರಗಳ ಕಾಲ ಪವರ್ ಕಟ್ ಮಾಡಲಿ ಅಂತ ಆಗ್ರಹಿಸಿದ್ರು. ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ ಶಾಸಕ ಪ್ರಕಾಶ್ ಕೋಳಿವಾಡ ಅವರು ರೈತರಿಗೆ ಅವಮಾನ ಮಾಡಿದ ಆ ಮಾಲನ್ನ ಮುಚ್ಚಬೇಕು ಅಂತ ಆಗ್ರಹಿಸಿದ್ರು. ಕಾಂಗ್ರೆಸ್ ಪಕ್ಷದ ಸದಸ್ಯರು ಅಶೋಕ್ ಪಟ್ಟಣ ಅವರು ಮಾತನಾಡಿ, ರಾಜ್ಯದ ಎಲ್ಲ ಕ್ಲಬ್ಗಳು ಮಾಲ್ಗಳಲ್ಲಿ ಒಂದೇ ರೂಲ್ಸ್ ತರಬೇಕು, ಪಂಚೆ ಸೇರಿದಂತೆ ಸಾಂಪ್ರದಾಯಿಕ ಉಡುಗೆಗಳನ್ನ ಧರಿಸೋರಿಗೆ ಎಂಟ್ರಿ ಕೊಡಬೇಕು ಅಂತ ಹೇಳಿದ್ರು. ಪ್ರತಿಪಕ್ಷ, ರೈತ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಮತ್ತು ನೆಟ್ಟಿಗರ ಭಾರೀ ಸಿಟ್ಟಿಗೆ ಮಣಿದು ಜಿಟಿ ಮಾಲನ್ನ 7 ದಿನಗಳ ಕಾಲ ಮುಚ್ಚಿಡುವಂತೆ ಸರ್ಕಾರ ಸೂಚನೆ ನೀಡಿದೆ. ಈಗ ಈ ಮಾಲ್ನ ತೆರಿಗೆ ಪಾವತಿ ಸಹಿತ ಇತರ ವಿಚಾರಗಳು ಚರ್ಚೆಗೆ ಬಂದಿವೆ. ಉಪ್ತಿಂದೋನು ನೀರು ಕುಡಿಯಲೇಬೇಕು ಅನ್ನೋ ಮಾತು ಇಲ್ಲಿ ನಿಜವಾಯಿತು. ರೈತರೊಬ್ಬರನ್ನ, ಅದೂ ಹಿರಿಯರನ್ನ ಅವಮಾನಿಸಿ ಅವರ ಕಣ್ಣೀರಿಗೆ ಕಾರಣವಾದ ಮಾಲ್ ಇಂದು 7 ದಿನಗಳವರೆಗೆ ಮುಚ್ಚುವ ಸ್ಥಿತಿಗೆ ಬಂದಿದೆ. ಕೆಲ ಸಮಯದ ಹಿಂದೆ ಬೆಂಗಳೂರು ಮೆಟ್ರೋದಲ್ಲಿ ಇದೇ ರೀತಿ ಪಂಚೆ ತೊಟ್ಟು ತಲೆ ಮೇಲೆ ಸಾಮಾನು ಹೊತ್ಕೊಂಡು ಹಿರಿಯರಿಗೆ ಪ್ರವೇಶ ಕೊಡದೆ ವಿವಾದ ಆಗಿತ್ತು. ಈಗ ಮಾಲ್ನಲ್ಲಿ ಹಿರಿಯರಿಗೆ ಅವಮಾನವಾಗಿದೆ. ಇದು ಎಲ್ಲಿಯ ಸಂಸ್ಕೃತಿ, ಎಲ್ಲಿಯ ಅಭಿವೃದ್ಧಿ? ನಮ್ಮ ಬೆಂಗಳೂರು ಸುದ್ದಿ ಆಗಬೇಕಾಗಿದ್ದು ಇಂಥ ಕಾರಣಗಳಿಗ? ರಾಜಕಾರಣಿಗಳು, ಉದ್ಯಮಿಗಳು, ಚಿತ್ರನಟರು, ಸೆಲೆಬ್ರಿಟಿಗಳು ದುಬಾರಿ ಪಂಚೆ ಧೋತಿ ಉಟ್ಕೊಂಡು ಬಂದ್ರೆ ಸಲಾಂ ಹೊಡೆದು ಸ್ವಾಗತಿಸುತ್ತೆ ನಮ್ಮ ವ್ಯವಸ್ಥೆ. ದೊಡ್ಡವರು ಧೋತಿ ಉಟ್ರೆ ಅದೇ ಫ್ಯಾಷನ್ ಸ್ಟೇಟ್ಮೆಂಟ್, ಅದೇ ಟ್ರೆಂಡ್. ಅದೇ ಇತರರು ಹಾಗ್ ಬಂದ ಕೂಡ್ಲೆ ಅವರಿಗೆ ಪ್ರವೇಶ ಮಾಡೋಕೆ ಅರ್ಹತೆ ಇಲ್ಲ ಅಂತ ನಿರ್ಧರಿಸ್ಬಿಡೋದು ಯಾವ ಸೀಮೆ ಸಂಸ್ಕೃತಿ? ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ, ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ, ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.